ವೆಲ್ಕಮ್ ಬ್ಯಾಕ್ ನಾವು ನಿಮಗೆ ಲಿಬ್ರಿ ಆಫೀಸ್ ಕ್ಯಾಲ್ಸಿ ಅನ್ನೋ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಸೊ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸಾಕಷ್ಟು ಒಂದು ಆಪ್ಷನ್ಸ್ ಬಗ್ಗೆ ಹೇಳ್ಕೊಟ್ಟಿದ್ವಿ ಮತ್ತು ಅದರದ್ದು ಎಕ್ಸಾಂಪಲ್ ಸಮೇತ ನಿಮಗೆ ಲೈವ್ ಆಗಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ವಿ ಅಲ್ವಾ ಸೊ ಇವತ್ತು ಕಾನ್ಸೆಪ್ಟ್ ಬಂದು ಒಂದೇ ಒಂದು ಸಿಮ್ ಸಿಂಗಲ್ ಕಾನ್ಸೆಪ್ಟ್ ಬಟ್ ಸ್ವಲ್ಪ ಡಿಫಿಕಲ್ಟ್ ಇದೆ ಹಾಗಾಗಿ ನಾನು ಇದೊಂದು ಸೆಪ್ರೇಟಾಗಿ ಕಾನ್ಸೆಪ್ಟ್ನ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಈ ಒಂದು ಸಪ್ರೇಟ್ ಕಾನ್ಸೆಪ್ಟಾಗಿ ಇಟ್ಕೊಂಡಿದ್ದೆ ಸೊ ಅದು ಯಾವುದಪ್ಪ ಅದು ಅಂತಂದರೆ ಮೂವ್ ಆರ್ ಕಾಪಿ ಶೀಟ್ ಅಂತ ಅಂದ್ಬಿಟ್ಟು ಸೊ ಏನಿದು ಮೂವ್ ಆರ್ ಕಾಪಿ ಶೀಟ್ ಅನ್ನೋದನ್ನು ನಾವು ಇವಾಗ ತಿಳ್ಕೊತಾ ಬರೋಣ ಸೊ ಈ ಮೂವ್ ಆರ್ ಕಾಪಿ ಶೀಟ್ ಅಂದರೆ ಏನು ಅಂದರೆ ಸೊ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಂದು ಒಂದು ಡಾಕ್ಯುಮೆಂಟ್ ಅಲ್ವಾ ಇದು ಸೊ ಈ ಡಾಕ್ಯುಮೆಂಟಲ್ಲಿ ನಂದೇನೋ ಎರಡು ಶೀಟ್ ಇದೆ ಇವಾಗ ಮೂರು ಶೀಟ್ ಇದೆ ಒಂದು ನೈನ್ತ್ ಕ್ಲಾಸ್ ಇದೆ ಒಂದು ಟೆಂತ್ ಕ್ಲಾಸ್ ಇದೆ ಮತ್ತು ಇನ್ನೊಂದು ಏಯ್ತ್ ಇದೆ ಓಕೆ ಅಲ್ವಾ ಸೊ ಇಲ್ಲೆಲ್ಲ ನನ್ನದು ಟೇಬಲ್ಸ್ ಇದೆ ಅದರದು ನಾನು ಅಲ್ಲಿ ನಾನು ಏಯ್ತ್ ನೈನ್ ಟೆಂತ್ ಸ್ಟ್ಯಾಂಡರ್ಡ್ದು ಮಾರ್ಕ್ಸೆಲ್ಲ ಹಾಕೊಂಡಿದ್ದೀನಿ ಸೊ ಇವಾಗ ನನಗೆ ಅದೇ ಇವಾಗ ನಾನು ನೈನ್ತ್ ಕ್ಲಾಸಲ್ಲಿ ನೀವು ನೋಡ್ತಿದ್ರೆ ನಾನು ಟೇಬಲ್ ಇಲ್ಲ ಇದರಲ್ಲಿ ಸೊ ಇಲ್ಲಿ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ ಸೇಮ್ ನನಗೆ ಟೆಂತ್ ಕ್ಲಾಸಲ್ಲಿ ಏನಿದೆ ಅದೇ ಥರ ನನಗೆ ಬ್ಯಾಗ್ರೌಂಡು ಡಿಸೈನು ಟೇಬಲ್ಲು ಎಲ್ಲ ಬೇಕು ಬಟ್ ನನಗೆ ಆ ಎಂಟ್ರೀಸ್ ಮಾತ್ರ ನನಗೆ ಬೇರೆ ನೈನ್ತ್ ಸ್ಟ್ಯಾಂಡರ್ಡ್ದು ಏನು ಮಾರ್ಕ್ಸಿದೆ ಅದನ್ನು ಹಾಕೋಬೇಕು ಅಂತ ಇರುತ್ತೆ ಅಲ್ವಾ ಸೊ ಅವಾಗ ನಾನು ಏನು ಮಾಡ್ತೀನಿ ಒಂದೊಂದೇ ಟೇಬಲ್ನ ಕಾಪಿ ಮಾಡಿಕೊಂಡು ಹೆಡ್ಡಿಂಗ್ನ ಕಾಪಿ ಮಾಡಿಕೊಂಡು ಕುತ್ಕೊಳೋದಕ್ಕಿಂತ ನಾನು ಈ ಶೀಟ್ನೇ ಒನ್ ಒಂದು ಶೀಟಿಂದ ಇನ್ನೊಂದು ಶೀಟ್ಗೆ ಮೂವ್ ಮಾಡ್ಬೋದು ಒಂದೇ ಡಾಕ್ಯುಮೆಂಟಲ್ಲೂ ಮಾಡ್ಬೋದು ಅದೇ ಥರ ಒಂದು ಡಾಕ್ಯುಮೆಂಟಿಂದ ಇನ್ನೊಂದು ಡಾಕ್ಯುಮೆಂಟು ಕೂಡ ನಾನು ಮೂವ್ ಮಾಡ್ಬೋದು ಸೊ ಇವಾಗ ನಾನು ಒಂದು ಡಾಕ್ಯುಮೆಂಟಲ್ಲೇ ಶೀಟ್ನ ಹೆಂಗೆ ಮೂವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ನೀವು ಕಂಪ್ಲೀಟಾಗಿ ಶೀಟ್ನ ಮೂವ್ ಮಾಡೋದ್ರಿಂದ ಏನಾಗುತ್ತೆ ಹೆಡ್ಡಿಂಗು ಫುಲ್ ಏನಿರುತ್ತೋ ಅದೇ ಇರುತ್ತೆ ಜೊತೆಗೆ ಟೇಬಲ್ಸ್ ಕೂಡ ಅದೇ ಎಂಟೈರ್ ಶೀಟ್ನೇ ಮೂವ್ ಆಗುತ್ತೆ ನಮ್ಮ ಶೀಟಲ್ಲಿ ಏನಾದರೂ ಇದ್ದರೂ ಎಂಟೈರ್ ಶೀಟೇ ಮೂವ್ ಆಗುತ್ತೆ ಸೊ ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಸೊ ಈಗ ನಾನು ಡಾಕ್ಯುಮೆಂಟ್ ಈಗ ಒನ್ ಟೈಟಲ್ ಒನ್ ಅಂತ ಡಾಕ್ಯುಮೆಂಟ್ ಸೇವ್ ಮಾಡ್ಕೊಂಡಿದ್ದೀನಿ ಸೊ ಈ ಸೇವ್ ಮಾಡೋದು ಅದೆಲ್ಲ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ಹೇಳ್ಕೊಟ್ಟಿದ್ದೀವಲ್ವಾ ಸೊ ಈಗ ನಾನೀಗ ಟೆಂತ್ ಕ್ಲಾಸಲ್ಲಿರೋ ಒಂದು ಒಂದು ಶೀಟಲ್ಲಿರೋ ಒಂದು ಟೇಬಲ್ನ ನಾನು ನೈನ್ತ್ ಕ್ಲಾಸ್ ಅನ್ನೋ ಒಂದು ಶೀಟ್ಗೆ ಕಳಿಸಬೇಕು ಸೊ ಒಂದೇ ಡಾಕ್ಯುಮೆಂಟಲ್ಲೇ ನಾನು ಮೂವ್ ಮಾಡ್ತಾ ಇದ್ದೀನಿ ಶೀಟ್ನ ಅದು ಹೆಂಗೆ ಮಾಡೋದು ಅಂದರೆ ಸೊ ಈಗ ನಾನು ಟೆಂತ್ ಸ್ಟ್ಯಾಂಡರ್ಡ್ದು ಕಳಿಸ್ ಟೆಂತ್ ಕ್ಲಾಸ್ ಶೀಟನ್ನ ಕಳಿಸ್ಬೇಕು ಸೊ ನಾನು ಅಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆಪ್ಷನ್ ಮೂವ್ ಅವರ್ ಕಾಪಿ ಶೀಟ್ ಅಂತ ಅದನ್ನು ಕ್ಲಿಕ್ ಮಾಡ್ತೀನಿ ಅದು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪ್ ವಿಂಡೋ ಕೇಳುತ್ತೆ ಮೂವ್ ಅವರ್ ಕಾಪಿ ಶೀಟ್ ಅಂತ ಸೊ ಇಲ್ಲಿ ಆ್ಯಕ್ಷನ್ ಏನಂದರೆ ಮೂವ್ ಆರ್ ಅನ್ನ ಅಂತ ಕೇಳುತ್ತೆ ಸೊ ಮೂವ್ ಅಂತಂದರೆ ಇಲ್ಲಿರೋದು ಎಂಟೈರಾಗಿ ಬೇರೆ ನೀವು ಯಾವ ಶೀಟ್ ಕೇಳ್ತೀರೋ ಅಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ ಬಟ್ ಇಲ್ಲಿರೋದು ಹೋಗಿರುತ್ತೆ ಕಾಪಿ ಅಂತಂತಂದರೆ ಇಲ್ಲೂ ಇರುತ್ತೆ ಜೊತೆಗೆ ನೀವು ಎಲ್ಲಿ ಹೇಳ್ತೀರೋ ಅಲ್ಲೂ ಕೂಡ ಹೋಗುತ್ತೆ ಸೊ ನೀವು ಡಿಫ್ರೆನ್ಸ್ ಇಲ್ಲೇ ಕಾಣಿಸ್ತೀವಿ ನೀವು ಮೂವ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ನ್ಯೂ ನೇಮಲ್ಲಿ ಟೆಂತ್ ಕ್ಲಾಸ್ ಅಂತಲೇ ಅಷ್ಟೇ ಇರುತ್ತೆ ನೀವು ಕಾಪಿ ಸೆಲೆಕ್ಟ್ ಮಾಡಿಕೊಂಡ್ರೆ ಟು ಅಂತ ಮುಂದೆ ಬರುತ್ತೆ ಅದೇನಂತಂದರೆ ಅದ್ರದ್ದು ಇನ್ನೊಂದು ವರ್ಷನ್ ಅಥವಾ ಸೇಮ್ ರೆಪ್ಲಿಕಾ ಇನ್ನೊಂದು ಓಪನ್ ಆಗುತ್ತೆ ಅಂತ ಅರ್ಥ ಸೊ ನೀವು ಏನು ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಟೆಂತ್ ಸ್ಟ್ಯಾಂಡರ್ಡ್ದು ಅಲ್ಲೇ ಇರಬೇಕು ಆದರೆ ನಾನು ನೈನ್ ಸ್ಟ್ಯಾಂಡರ್ಡ್ಗೆ ಅದೇ ಟೇಬಲ್ನ ಕಾಪಿ ಮಾಡ್ಕೊತೀನಿ ಅಂತಂದರೆ ಅದು ಕಾಪಿ ಮಾಡ್ಕೋಬೇಕಂದ್ರೆ ನಂಗೆ ಟೆಂತ್ ಸ್ಟ್ಯಾಂಡರ್ದು ಅಲ್ಲೇ ಇರಬೇಕು ಸೊ ಹಾಗಾಗಿ ನಾನು ಅದನ್ನೇನು ಮಾಡ್ತೀನಿ ಕಾಪಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಆಮೇಲೆ ಇದೇ ಡಾಕ್ಯುಮೆಂಟಾ ಅಂತ ಕೇಳುತ್ತೆ ಯಾವ ಡಾಕ್ಯುಮೆಂಟ್ ಹೋಗಬೇಕು ಅಂತ ನನಗೆ ಇದೇ ಡಾಕ್ಯುಮೆಂಟ್ಗೆ ನ್ಯೂ ಡಾಕ್ಯುಮೆಂಟ್ಗೆ ಏನು ಬೇಡ ನನಗೆ ಇದೇ ಡಾಕ್ಯುಮೆಂಟ್ಗೆ ಇರಬೇಕು ಸೊ ಕರೆಂಟ್ ಡಾಕ್ಯುಮೆಂಟ್ ಅಂತ ಹಾಕೊತೀನಿ ಸೊ ಇನ್ಸರ್ಟ್ ಎಲ್ಲಿಗೆ ಇನ್ಸರ್ಟ್ ಮಾಡಬೇಕು ಅಂತ ಕೇಳ್ತಾರೆ ನೀವು ಎಂಡ್ ಅಂತನಾದರೂ ಕೊಡ್ಬೋದು ಅಥವಾ ಶೀಟ್ ಟು ಹೋಗಬೇಕು ಅಂತನಾದರೂ ಕೊಡ್ಬೋದು ಎಲ್ಲಾದರೂ ಕೊಡ್ಬೋದು ಸೊ ನಾನು ಶೀಟ್ ಟು ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಅಥವಾ ನೀವು ನೈನ್ತ್ ಕ್ಲಾಸಿಗೆ ಹೋಗಬೇಕು ಅಂತ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲ ಮೂ ಟು ಎನ್ ಶೀಟ್ ಅಂತ ನೀವು ಕೊಟ್ಟರೆ ಇಲ್ಲಿ ನೇಮ್ ಕೂಡ ಕೇಳುತ್ತೆ ಅದು ಯಾವ ನೇಮಿಗೆ ಹೋಗಬೇಕು ಅಂತ ಟೆಂತ್ ಕ್ಲಾಸ್ ಆಫ್ ಟೂ ಅಂತ ಅಥವಾ ನಿಮಗೆ ನೈನ್ತ್ ಕ್ಲಾಸ್ ಅಂತಲೇ ಬೇಕಾ ಸೊ ನೀವು ಏನಾದರೂ ಕೊಡ್ಕೋಬೋದು ಸೊ ಇವಾಗ ನೀವು ನೈನ್ತ್ ಕ್ಲಾಸ್ ಆಗಲೇ ಇದೆ ಒಂದು ಶೀಟು ಬಟ್ ಸ್ಟಿಲ್ ನೀವು ನೈನ್ತ್ ಕ್ಲಾಸ್ ಅಂತ ಹೇಳಿ ಓಕೆ ಅಂತ ಕೊಟ್ಟರೆ ನೋಡಿ ನೈನ್ತ್ ಕ್ಲಾಸ್ ಆಫ್ ಟೂ ಅಂತ ಬಂದಿದೆ ಅವಾಗ ನೀವು ನೈನ್ತ್ ಕ್ಲಾಸ್ ಅನ್ನೋದನ್ನು ಡಿಲೀಟ್ ಮಾಡ್ಕೋಬೋದು ಶೀಟ್ನ ಸೊ ನಿಮ್ಗೆ ಗೊತ್ತಿಲ್ಲ ಡಿಲೀಟ್ ಮಾಡೋದು ಹೆಂಗೆ ಅಂತ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಶೀಟ್ ಅಂತ ಕೊಟ್ಟರೆ ಎಸ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ ಸೊ ನೈನ್ತ್ ಕ್ಲಾಸ್ ಆಫ್ ಟೂ ಅಂತ ಬಂದಿದೆ ಇದು ನೀ ರೀನೇಮ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿದೆ ರೈಟ್ ಕ್ಲಿಕ್ ರೀನೇಮ್ ಅದೇ ಥರ ಇಲ್ಲಿ ಟೂ ಅಂತ ಇರೋದನ್ನು ಕಾಪಿ ಅಂತ ಇದೆ ನೈನ್ತ್ ಕ್ಲಾಸ್ ಅಂತ ಹೇಳಿ ಓಕೆ ಅಂತ ಕೊಟ್ಟರೆ ನೈನ್ತ್ ಕ್ಲಾಸ್ ಆಗಿದೆ ಸೊ ನನಗೆ ಟೆಂತ್ ಕ್ಲಾಸಲ್ಲೂ ಅದೇ ಇದೆ ಇವಾಗ ನೈನ್ ನೈನ್ತ್ ಕ್ಲಾಸ್ ಶೀಟಲ್ಲೂ ಅದೇ ಇದೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಅಂತ ಕೀಬೋರ್ಡಲ್ಲಿ ಕೊಟ್ಟರೆ ಎಂಟ್ರೀಸ್ ಎಲ್ಲ ಡಿಲೀಟ್ ಆಗುತ್ತೆ ನನಗೆ ಇಲ್ಲೇನು ಬೇಕು ನೈನ್ತ್ ಸ್ಟ್ಯಾಂಡರ್ಡ್ ಅವ್ರ್ದೆಲ್ಲ ನಾನು ಮಾರ್ಕ್ಸ್ ಹಾಕ್ಕೊತ ಬರ್ತೀನಿ ಇಲ್ಲಿ ಹೆಡಿಂಗಲ್ಲಿ ಕೂಡ ನಾನು ನೈನ್ತ್ ಅಂತ ಚೇಂಜ್ ಮಾಡ್ಕೊತೀನಿ ಮತ್ತು ನೈನ್ತ್ ಸ್ಟ್ಯಾಂಡರ್ ಅವ್ರದ್ದು ಏನಿದೆ ಮಾರ್ಕ್ಸ್ ಹಾಕೊತ ಬರ್ತೀನಿ ಸೊ ಈಗ ಟೇಬಲ್ ಎಷ್ಟು ವಿತಿನ್ ಅ ಸೆಕೆಂಡ್ಗೆ ನಮಗೆ ಮೂವ್ ಆಗೋಗಿದೆ ಸೊ ವಿತಿನ್ ಅ ಸೆಕೆಂಡ್ಗೆ ನಮಗೆ ಡೇಟೆಲ್ಲ ಟೇಬಲ್ ಎಲ್ಲ ರೆಡಿ ಆಗಿಬಿಟ್ಟಿದೆ ಸೊ ಎಷ್ಟು ಆಗಿದೆ ಮತ್ತು ನೀವು ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋಲ್ಲ ಸೊ ಇದು ಒಂದೇ ಡಾಕ್ಯುಮೆಂಟಲ್ಲಿ ಹೇಗೆ ಮೂವ್ ಮಾಡೋದು ಅಂತ ಹೇಳ್ಕೊಟ್ಟೆ ಮೂವ್ ಕಾಪಿ ಮಾಡೋದು ಹೆಂಗೆ ಅಂತ ನಾನು ಇಟ್ಕೊಂಡು ಇನ್ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ಕಾಪಿ ಕೂಡ ಮಾಡಿಕೊಂಡು ಬೇರೆ ಕಡೆ ಒಂದೇ ಡಾಕ್ಯುಮೆಂಟಲ್ಲಿ ಇನ್ನೊಂದು ಶೀಟ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಅದೇ ಥರ ನೀವು ಬರೀ ಇಲ್ಲಿ ಮೂವರ್ ಕಾಪಿ ಅಂತ ತೊಗೊಂಡು ಇಲ್ಲಿ ಬರೀ ಮೂವ್ ಅಂತ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ ಸೊ ಇಲ್ಲಿ ಮೂವ್ ಅಂತ ಹೇಳಿ ನಾನು ಎಂಡ್ ಶೀಟ್ ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಟ್ಟರೆ ಸೊ ನಿಮಗೆ ಕಾಣಿಸ್ತಾ ಇದೆ ಸೊ ಟೆಂತ್ ಕ್ಲಾಸು ಟೆಂತ್ ಕ್ಲಾಸ್ ಆಫ್ ಟು ಅಂತ ಬರಲ್ಲ ಬರೀ ಟೆಂತ್ ಕ್ಲಾಸ್ ಅಂತಲೇ ಬರುತ್ತೆ ಯಾಕಂದರೆ ನಾನು ಅದನ್ನು ಜಸ್ಟ್ ಮೂವ್ ಮಾಡಿದ್ದೀನಿ ಅಷ್ಟೆ ಸೊ ಇದು ಮೂವ್ ಮತ್ತು ಕಾಪಿ ಒಂದೇ ಡಾಕ್ಯುಮೆಂಟಲ್ಲಾಗಿದೆ ಸೊ ಇನ್ನೊಂದು ಡಾಕ್ಯುಮೆಂಟ್ಗೆ ನಾನು ಸೇ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಬೇರೆ ಒಂದು ಸ್ಪ್ರೆಡ್ಶೀಟ್ ಡಾಕ್ಯುಮೆಂಟಲ್ಲಿ ಸೊ ಇನ್ನೊಂದು ಪ್ರಾಬಬಲಿ ನಾನು ಸೆಕೆಂಡ್ ಇಂಟರ್ನಲ್ಸ್ ಅಥವಾ ಸೆಕೆಂಡ್ ಟೆಸ್ಟು ಮಾರ್ಕ್ಸ್ದು ಮಾಡ್ಕೋಬೇಕು ಅಂದಾಗ ನಾನು ಫಸ್ಟ್ ಟೆಸ್ಟ್ ದೇ ಸೇಮ್ ಬ್ಯಾಕ್ ಗ್ರೌಂಡ್ ನನಗೆ ಟೇಬಲ್ ಎಲ್ಲ ಅದೇ ಥರ ಬೇಕು ಫಾರ್ಮ್ಯಾಟಿಂಗ್ ಎಲ್ಲ ನಾನು ಇನ್ನೊಂದು ಬೇರೆ ಡಾಕ್ಯುಮೆಂಟಿಗೆ ಕಳಿಸ್ಕೋಬೇಕು ಅಂತಂದರೆ ಅದು ಹೆಂಗೆ ಮಾಡೋದು ಅಂತ ನೋಡೋಣ ಸೊ ಇವಾಗ ನಾನು ಹೆಂಗೆ ಮಾಡ್ತೀನಿ ಅಂದರೆ ಇನ್ನೊಂದು ಇಲ್ಲಿ ಇನ್ನೊಂದು ಡಾಕ್ಯುಮೆಂಟ್ ನ್ಯೂ ಡಾಕ್ಯುಮೆಂಟ್ ಅಂತ ಇಲ್ಲಾದರೂ ನೀವು ಸ್ಪ್ರೆಡ್ಶೀಟ್ ಡಾಕ್ಯುಮೆಂಟ್ ಈ ಥರ ಏನಾದರೂ ಮೆನ್ಯೂ ಅಲ್ಲಿ ಹೋಗಿ ಮಾಡ್ಕೋಬೋದು ಇಲ್ಲ ನೀವು ಕಳಿಸ್ಬೇಕಾದ್ರೆ ಇಲ್ಲಿ ಸೊ ಇವಾಗ ನಾನು ಟೆಂತ್ ಕ್ಲಾಸಲ್ಲಿ ಹೋಗಿ ಮೂವರ್ ಕಾಪಿ ಅಂತ ಇಟ್ಕೊಂಡು ಇಲ್ಲಿ ನಾನು ಕಾಪಿ ಮಾಡ್ಕೋಬೇಕು ಬಿಕಾಸ್ ನಂಗೆ ಇಲ್ಲೂ ಇರಬೇಕು ನಂಗೆ ಅಲ್ಲೂ ಹೋಗಬೇಕು ಸೊ ನಾನು ಕಾಪಿನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನ್ಯೂ ಡಾಕ್ಯುಮೆಂಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನ್ಯೂ ಡಾಕ್ಯುಮೆಂಟ್ ಮೂವ್ ಟು ಎಂಡ್ ಪೊಸಿಷನ್ ಅಂತ ಅದು ಅಲ್ಲಿ ಅದು ಡಿಫಾಲ್ಟಾಗಿ ಬರುತ್ತೆ ಇನ್ಸರ್ಟ್ ಅಲ್ಲಿ ಸೊ ಆಮೇಲೆ ನಿಮ್ಮ ಹೆಸರು ಏನು ಕೊಡ್ತೀರಾ ಟೆಂತ್ ಕ್ಲಾಸ್ ಅಂತಲೇ ಬಿಕಾಸ್ ಅದು ಸೆಕೆಂಡ್ ಇಂಟರ್ನಲ್ಸ್ ಹಾಗಾಗಿ ಟೆಂತ್ ಕ್ಲಾಸ್ತೇ ಆಗಿರೋದ್ರಿಂದ ಓಕೆ ಅಂತ ಕೊಡ್ತೀನಿ ಸೊ ನೋಡಿ ಈಗ ಇನ್ನೊಂದು ಡಾಕ್ಯುಮೆಂಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಎರಡು ಡಾಕ್ಯುಮೆಂಟ್ ಇಲ್ಲಿದೆ ಸೊ ಇಲ್ಲಿ ನಾನು ಡಾಕ್ಯುಮೆಂಟ್ ಒನ್ ಅಲ್ಲಿ ನನಗೆ ಟೆಂತ್ ಕ್ಲಾಸ್ ಅನ್ನೋದು ಮಾತ್ರ ಒಂದು ಶೀಟ್ ಬಂದು ಇನ್ಸರ್ಟ್ ಆಗಿದೆ ವಿತ್ ಸೇಮ್ ಎಲ್ಲ ಎಂಟ್ರೀಸ್ ಕೂಡ ಏನೇನು ಆ ಇರುತ್ತೋ ಡಿಟೋ ಡಿಟ್ಟೋ ಎಕ್ಸಾಕ್ಟಾಗಿ ಇಲ್ಲಿ ಬಂದು ಕಾಪಿ ಆಗಿರುತ್ತೆ ಇನ್ಸರ್ಟ್ ಆಗುತ್ತೆ ಅದೇ ಶೀಟ್ ಸೊ ನನಗೆ ಇಲ್ಲಿ ಹೆಂಗೆ ಬೇಕು ನಾನು ಅದನ್ನು ಚೇಂಜ್ ಮಾಡ್ಕೋಬೋದು ಸೊ ನಿಮಗೆ ಇವಾಗ ಅರ್ಥ ಆಗಿದೆ ಅಲ್ಲ ಸೊ ಒಂದೇ ಡಾಕ್ಯುಮೆಂಟಲ್ಲಿ ಹೆಂಗೆ ಮೂವ್ ಮಾಡೋದು ಇನ್ನೊಂದು ಡಾಕ್ಯುಮೆಂಟ್ಗೆ ಸೇಮ್ ಶೀಟ್ನ ಒಂದು ಡಾಕ್ಯುಮೆಂಟಿಂದ ಇನ್ನೊಂದು ಡಾಕ್ಯುಮೆಂಟ್ಗೆ ಹೇಗೆ ಮೂವ್ ಮಾಡೋದು ಅಂತ ಸೊ ಮೂವ್ ಮತ್ತು ಕಾಪಿ ಡಿಫ್ರೆನ್ಸ್ ಅರ್ಥ ಆಗಿದೆ ಅಲ್ಲ ಮೂವ್ ಅಂತಂದರೆ ಅದೇ ಇ ಅಂದರೆ ನಾವು ಯಾವುದು ಶೀಟ್ನ ಬೇರೆ ಕಡೆ ಎಲ್ಲಿ ಮೂವ್ ಮಾಡ್ತಿದ್ದೀವಿ ಅಂತ ತೋರಿಸ್ಬೋದು ಆದರೆ ಅದು ಕಾಪಿ ಇರಲ್ಲ ಕಾಪಿ ಅಂತಂದರೆ ಅಲ್ಲೂ ಇರುತ್ತೆ ನೀವು ಬೇರೆ ಕಡೆ ಕೇಳಿದ್ರೆ ಅಲ್ಲೂ ಎರಡು ಎರಡೆರಡು ಕಾಪಿ ಇಟ್ಕೊಳ್ಳೋ ಥರ ಆಗುತ್ತೆ ಕಾಪಿ ಅಂದರೆ ಸೊ ಇಲ್ಲೂ ಇರುತ್ತೆ ನೀವೆಲ್ಲಿ ಹೇಳ್ತೀರ ಅಲ್ಲೂ ಇರುತ್ತೆ ಸೊ ಇದು ಮೂವರ್ ಕಾಪಿ ಶೀಟಲ್ಲಿ ಒಂದು ಡಾಕ್ಯುಮೆಂಟಿಂದ ಒಂದೇ ಡಾಕ್ಯುಮೆಂಟ್ಗೆ ಹೆಂಗೆ ಮೂವ್ ಮಾಡೋದು ಕಾಪಿ ಮಾಡೋದು ಅದೇ ಥರ ಒಂದು ಡಾಕ್ಯುಮೆಂಟಿಂದ ಇನ್ನೊಂದು ಡಾಕ್ಯುಮೆಂಟ್ಗೆ ಹೇಗೆ ಮೂವ್ ಅಥವಾ ಕಾಪಿ ಮಾಡೋದು ಅನ್ನೋದನ್ನ ಬಗ್ಗೆ ನಾನು ಇವಾಗ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ನಿಮ್ಮ ಒಂದು ಕೆಲಸಕ್ಕೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನೀವು ಯಾವ ಥರ ಆಪ್ಷನ್ ನಿಮಗೆ ಬೇಕಾಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇದು ನಿಮ್ಮ ಒಂದು ಕೆಲಸನ ತುಂಬ ಈಸಿ ಮಾಡುತ್ತೆ ಅದೇ ಥರ ನೀವು ಈ ಈ ಥರ ಒಂದು ಆಪ್ಷನ್ನ ತಿಳ್ಕೊಳೋದ್ರಿಂದ ನಿಮಗೆ ಮುಂದೆ ತುಂಬ ತುಂಬ ಅನುಕೂಲ ಅಂತೂ ಇದ್ದೇ ಇರುತ್ತೆ ಅದು ನೀವು ಮೂವ್ ಅಥವಾ ಅಥವಾ ಇದೇ ಥರ ಇನ್ನೊಂದು ಇನ್ನೊಂದು ಡಾಕ್ಯುಮೆಂಟ್ಸ್ ಮಾಡಬೇಕಾದ್ರೆ ಪದೇ ಪದೇ ನೀವು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅಥವಾ ಮತ್ತೆ ಫಸ್ಟಿಂದ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮೂವ್ ಶೀಟ್ಸ್ ಅಥವಾ ಕಾಪಿ ಶೀಟ್ಸ್ ಮಾಡ್ಕೊಂಬಿಟ್ರೆ ಒಂದು ಡಾಕ್ಯುಮೆಂಟಿಂದ ಇನ್ನೊಂದು ಡಾಕ್ಯುಮೆಂಟ್ಗೆ ಅಥವಾ ಅದೇ ಡಾಕ್ಯುಮೆಂಟಲ್ಲಿ ನಿಮ್ಮ ಕೆಲಸ ತುಂಬ ಸಿಂಪಲ್ ಆಗೋಗುತ್ತೆ ಸೊ ಇವತ್ತು ಹೇಳ್ಕೊಟ್ಟಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಅದೇ ಥರ ನೀವು ನಿಮ್ಮ ಏನೇ ಒಂದು ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ಸ್ ಬೇಕು ಅಂತಂದರೆ ನಮ್ಮ ಕಮೆಂಟ್ಸಲ್ಲಿ ಬಂದು ನೀವು ಕಮೆಂಟ್ ಮಾಡಿ ನಿಮಗೆ ಬೇರೆ ಮತ್ತೆ ಮತ್ತೆ ನಮ್ಮ ವಿಡಿಯೋಸ್ ನೋಡಬೇಕು ಅಂತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಐ ಎಲ್ ಪಿ ಯೂಟ್ಯೂಬ್ ಚಾನಲ್ನ ನಿಮಗೆ ನಮ್ಮ ಡಾಕ್ಯುಮೆಂಟ್ಸ್ ನಾವು ಲಿಬ್ರೆ ಆಫಿ ಆಫೀಸ್ ಟೂಲ್ಸ್ ಬಗ್ಗೆ ನಿಮಗೆ ಡಾಕ್ಯುಮೆಂಟ್ಸ್ ಮಾಡಿ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿದ್ದೀವಿ ನಿಮಗೆ ಎಷ್ಟು ಸತಿ ಬೇಕಾಗುತ್ತೋ ನೀವು ಅಷ್ಟು ಸತಿ ನಿಮ್ಮ ನಮ್ಮ ನಮ್ಮ ಒಂದು ಚಾನಲ್ನಲ್ಲಿ ಬಂದು ನೀವು ವೀಡಿಯೋಸ್ನ ನೋಡ್ಬೋದು ಅದೇ ಥರ ಇನ್ಫಾರ್ಮೇಷನ ತಿಳ್ಕೊಬೋದು ಕಲ್ತ್ಕೋಬೋದು ಥ್ಯಾಂಕ್ ಯು